John Gower was an English poet, a contemporary and a personal friend of Geoffrey Chaucer. John Gower, Geoffrey Chaucer na samakalina ashte alla, athanige vayaktikavagi snehita kuda agidda. He is remembered primarily for three major works: The Mirror de l'Homme, Vox Clementis, and Confessio Amantis, three long poems written in French, Latin, and English respectively, which are united by common moral and political themes. John Gower has written three important works. One is The Mirror de l'Homme, another is Vox Clementis, one more, Confessio Amantis. These three poems are written in three different languages. ಅಂದ್ರೆ ಈ ಮೂರು ಕೃತಿಗಳನ್ನ ಅವನು ಮೂರು ಬೇರೆ ಬೇರೆ ಭಾಷೆಗಳಲ್ಲೇ ಬರೀತಾನೆ. ಅವನ ಲೈಫ್ ನೋಡೋಣ. ಫ್ಯೂ ಡೀಟೈಲ್ಸ್ ಆರ್ ನೋನ್ ಆಫ್ ಗೋವರ್ಸ್ ಅರ್ಲಿ ಲೈಫ್. ಅವನ ಪ್ರಾರಂಭಿಕ ಜೀವನದ ಬಗ್ಗೆ ಕೆಲವೇ ವಿಚಾರ ನಮಗೆ ತಿಳಿದಿದೆ. ಹಿ ವಾಸ್ ಪ್ರಾಬಬ್ಲಿ ಬಾರ್ನ್ ಇನ್ ಟು ಅ ಫ್ಯಾಮಿಲಿ ವಿಚ್ ಹೆಲ್ಡ್ ಪ್ರಾಪರ್ಟೀಸ್ ಇನ್ ಕೆಂಟ್ ಅಂಡ್ ಸಫೋಕ್. ಅವನ ಫ್ಯಾಮಿಲಿಗೆ ಕೆಂಟ್ ಮತ್ತೆ ಸಫೋಕ್ ನಲ್ಲಿ ಆಸ್ತಿ ಇತ್ತು. ಮೆಕಾಲೆ ಅಂಡ್ ಅದರ್ ಕ್ರಿಟಿಕ್ಸ್ ಹ್ಯಾವ್ ಅಬ್ಸರ್ವ್ಡ್ ದಟ್ ಹಿ ಮಸ್ಟ್ ಹ್ಯಾವ್ ಸ್ಪೆಂಡ್ ಕನ್ಸಿಡರಬಲ್ ಟೈಮ್ ರೀಡಿಂಗ್ ದ ಬೈಬಲ್, ಓವಿಡ್, ಸೆಕ್ರೇಟಮ್, ಸೆಕ್ರೆಟೋರಮ್, ಪೆಟ್ರಸ್ ರಿಗಾ, ಸ್ಪೆಕ್ಯುಲಮ್, ಸ್ಪೆಕ್ಯುಲೇಷನಮ್, ವ್ಯಾಲೆರಿಯಸ್ ಮ್ಯಾಕ್ಸಿಮಸ್, ಜಾನ್ ಆಫ್ ಸ್ಯಾಲಿಸ್ಬರಿ ಅಂಡ್ ಅದರ್. ಇವನು ತುಂಬಾ ಸಮಯ ಓದ್ತಿದ್ದ ಅಂತ ಹೇಳ್ತಾರೆ. ಏನನ್ನು ಓದ್ತಿದ್ದ? ಬೈಬಲ್, ಓವಿಡ್, ಈ ರೀತಿಯ ಕೃತಿಗಳನ್ನ ಅವನು ಓದ್ತಾ ಇದ್ದ. ಹಿ ಒನ್ಸ್ ಮೆಟ್ ರಿಚರ್ಡ್ ಸೆಕೆಂಡ್. ಅವನು ಒಂದ್ಸಲ ರಿಚರ್ಡ್ ಸೆಕೆಂಡ್ ದೊರೆಯನ್ನ ಭೇಟಿ ಆಗ್ತಾನೆ. ಇನ್ ದ ಪ್ರೊಲಾಗ್ ಆಫ್ ದ ಫಸ್ಟ್ ರಿಸೆನ್ಷನ್ ಆಫ್ ದ ಕನ್ಫೆಸಿಯೋ ಅಮ್ಯಾಂಟಿಸ್, ಹಿ ಟೆಲ್ಸ್ ಹೌ ದ ಕಿಂಗ್ ಚಾನ್ಸಿಂಗ್ ಟು ಮೀಟ್ ಹಿಮ್ ಆನ್ ದ ಥೇಮ್ಸ್, probably in 1385, invited him aboard the royal bridge, royal barge, and that their conversation then resulted in a commission for the work that would become the Confessio Amantis. Confessio Amantis krutiya prolog nalli heltane ivunu rajananna hege betiyada, elli betiyada, Thames nadiya dadadalli betiyagtane. ಆ ಭೇಟಿ ಈತನಿಗೆ ಕನ್ಫೆಸಿಯೋ ಅಮ್ಯಾಂಟಿಸ್ ಅನ್ನುವ ಕೃತಿಯನ್ನ ರಚನೆ ಮಾಡೋದಕ್ಕೆ ಪ್ರೇರಣೆ ಆಗುತ್ತೆ. ಲೇಟರ್ ಇನ್ ಲೈಫ್ ಇಸ್ ಅಲಿಜಿಯನ್ ಸ್ವಿಚ್ ಟು ದ ಫ್ಯೂಚರ್ ಹೆನ್ರಿ ಫೋರ್, ಟು ಹೂಮ್ ಲೇಟರ್ ಎಡಿಷನ್ಸ್ ಆಫ್ ದ ಕನ್ಫೆಸಿಯೋ ಅಮ್ಯಾಂಟಿಸ್ ವರ್ ಡೆಡಿಕೇಟೆಡ್. ಆಮೇಲೆ ಅವನು ಹೆನ್ರಿ ಫೋರ್ ದರ ಜೊತೆ ಕೂಡ ಅವನ ಸಂಬಂಧ ಉಂಟಾಗ್ತದೆ. ಅದು ಈ ಕನ್ಫೆಸಿಯೋ ಅಮ್ಯಾಂಟಿಸ್ ಕೃತಿಯ ನಂತರದ ಆವೃತ್ತಿಗಳಲ್ಲಿ ನಮಗೆ ಗೊತ್ತಾಗ್ತದೆ. ಕನ್ಫೆಸಿಯೋ ಅಮ್ಯಾಂಟಿಸ್ ಅಂದ್ರೆ ನಾನೇನೀಗ ಮೊದಲು ಹೇಳಿದ್ನಲ್ಲ ಮೂರು ಕೃತಿಗಳು, ಅದರಲ್ಲಿ ಮೂರನೇದು ಅಂದ್ರೆ ಅದು ಇದು ಇಂಗ್ಲಿಷ್ ನಲ್ಲಿ ಬರೆದಿರುವಂಥದ್ದು. ಗೋವರ್ಸ್ ಫ್ರೆಂಡ್ಶಿಪ್ ವಿತ್ ಚಾಸರ್ ಇಸ್ ಆಲ್ಸೋ ವೆಲ್ ಡಾಕ್ಯುಮೆಂಟೆಡ್. ಅವನ ಚಾಸರ್ನೊಂದಿಗಿನ ಅವನ ಸ್ನೇಹದ ಬಗ್ಗೆ ಕೂಡ ಉಲ್ಲೇಖ ಸಿಗ್ತದೆ. ವೆನ್ ಚಾಸರ್ ವಾಸ್ ಸೆಂಟ್ ಆಸ್ ಅ ಡಿಪ್ಲೊಮ್ಯಾಟ್ ಟು ಇಟಲಿ ಇನ್ 1378, ಗೋವರ್ ವಾಸ್ ಒನ್ ಆಫ್ ದ ಮೆನ್ ಟು ಹೂಮ್ ಹಿ ಗೇವ್ ಪವರ್ ಆಫ್ ಅಟಾರ್ನಿ ಓವರ್ ಇಸ್ ಅಫೇರ್ಸ್ ಇನ್ ಇಂಗ್ಲೆಂಡ್. ಚಾಸರ್ ಇಟಲಿಗೆ 1378 ರಾಯಭಾರಿಯಾಗಿ ಹೋದಾಗ ಗೋವರ್ ಅಧಿಕಾರ ಪಡೆದಂತ ವ್ಯಕ್ತಿಗಳಲ್ಲಿ ಈ ಗೋವರ್ ಕೂಡ ಒಬ್ಬ. ದ ಟೂ ಪೋಯೆಟ್ಸ್ ಆಲ್ಸೋ ಪೇಯ್ಡ್ ಒನ್ ಅನದರ್ ಕಾಂಪ್ಲಿಮೆಂಟ್ಸ್ ಇನ್ ದೇರ್ ವರ್ಸ್. ತಮ್ಮ ಕೃತಿಗಳಲ್ಲಿ ಒಬ್ರಿಗೊಬ್ರು ಹೊಗಳಿದ್ದಾರೆ. ಚಾಸರ್ನ ಗೋವರ್ ಹೊಗಳ್ತಾನೆ, ಗೋವರ್ನ ಚಾಸರ್ ಹೊಗಳ್ತಾನೆ. ಚಾಸರ್ ಡೆಡಿಕೇಟೆಡ್ ಇಸ್ ಟ್ರಾಯ್ಲಸ್ ಅಂಡ್ ಕ್ರೆಸೀಡ್
ಇನ್ ಫಾರ್ ಟು ಮಾರಲ್ ಗೋವರ್. ಚಾಸರ್ ತನ್ನ ಟ್ರಾಯ್ಲಸ್ ಮತ್ತು ಕ್ರೆಸಿಡ್ ಅನ್ನೋ ಕೃತಿಯಲ್ಲಿ ಗೋವರ್ನ ಮಾರಲ್ ಗೋವರ್ ಅಂತ ಕರೀತಾನೆ. ಅಂಡ್ ಗೋವರ್ ರೆಸಿಪ್ರೊಕೇಟೆಡ್ ಬೈ ಪ್ಲೇಸಿಂಗ್ ಅ ಸ್ಪೀಚ್ ಇನ್ ಪ್ರೈಸ್ ಆಫ್ ಚಾಸರ್ ಇನ್ ದ ಮೌತ್ ಆಫ್ ವೀನಸ್ ಅಟ್ ದ ಎಂಡ್ ಆಫ್ ದ ಕನ್ಫೆಸಿಯೋ ಅಮ್ಯಾಂಟಿಸ್ ಫಸ್ಟ್ ರಿಸೆಂಪ್ಷನ್. ಈ ಗೋವರ್ ಅದಕ್ಕೆ ಪ್ರತಿಕ್ರಿಯೆಯಾಗಿ ಅವನ ಕನ್ಫೆಸಿಯೋ ಅಮ್ಯಾಂಟಿಸ್ ಕೃತಿಯಲ್ಲಿ ವೀನಸ್ನ ಬಾಯಲ್ಲಿ ಚಾಸರನನ್ನು ಹೊಗಳಿಸ್ತಾನೆ. ಇನ್ 1398 ವೈಲ್ ಲಿವಿಂಗ್ ಹಿಯರ್ ಹಿ ಮ್ಯಾರಿಡ್ ಪ್ರಾಬಬ್ಲಿ ಫಾರ್ ದ ಸೆಕೆಂಡ್ ಟೈಮ್ ಹಿಸ್ ವೈಫ್ ಆಗ್ನೆಸ್ ಗ್ರೌಂಡಾಲ್ ಹೂ ಸರ್ವೈವ್ಡ್ ಹಿಮ್. ಅವನು 1398 ಆಗ್ನೆಸ್ ಗ್ರೌಂಡಾಲ್ಫ್ಗಳನ್ನ ಮದುವೆ ಆಗ್ತಾನೆ. ಆಕೆ ಅವನಿಗೆ ಎರಡನೇ ಹೆಂಡತಿ. ಇವನು ಸತ್ತ ಮೇಲೆ ಆಕೆ ಬದುಕಿರ್ತಾಳೆ. ಇನ್ ಹಿಸ್ ಲಾಸ್ಟ್ ಇಯರ್ಸ್ ಅಂಡ್ ಪಾಸಿಬ್ಲಿ ಆಸ್ ಅರ್ಲಿ ಆಸ್ 1400 ಹಿ ಬಿಕೇಮ್ ಬ್ಲೈಂಡ್. ಅವನು ತನ್ನ ಕೊನೆಯ ದಿನಗಳಲ್ಲಿ ಸುಮಾರು 1400 ಅವನು ಕಣ್ಣನ್ನು ಕಳ್ಕೊಳ್ತಾನೆ. ಆಫ್ಟರ್ ಹಿಸ್ ಡೆತ್ ಇನ್ 1408 ಗೋವರ್ ವಾಸ್ ಇಂಟರ್ಡ್ ಇನ್ ಅನ್ ಆಸ್ಟೆಂಟೇಷಸ್ ಟೂಂಬ್ ಇನ್ ದ ಪ್ರಯರಿ ಚರ್ಚ್ ವಿಚ್ ರಿಮೇನ್ಸ್ ಟುಡೇ. ಆತ 1408 ಮರಣ ಹೊಂದ್ತಾನೆ. ಆ ಪ್ರಯರಿ ಚರ್ಚ್ ನಲ್ಲಿ ಅವನ ಸಮಾಧಿಯನ್ನ ಮಾಡಿದರೆ ಅದು ಈವಾಗಲೂ ಕೂಡ ಇದೆ. ವರ್ಕ್ಸ್ ಕೃತಿಗಳು. ಗೋವರ್ಸ್ ವರ್ಕ್ಸ್ ಈಸ್ ಬೈ ಟರ್ನ್ಸ್ ರಿಲಿಜಿಯಸ್ ಪೊಲಿಟಿಕಲ್ ಹಿಸ್ಟಾರಿಕಲ್ ಅಂಡ್ ಮಾರಲ್. ದೋ ಹಿ ಹ್ಯಾಸ್ ಬಿನ್ ನ್ಯಾರೋಲಿ ಡಿಫೈನ್ಡ್ ಆಸ್ ಮಾರಲ್ ಗೋವರ್ ಎವರ್ ಸಿನ್ಸ್ ಚಾಸರ್ ಗ್ರೇಸ್ಡ್ ಹಿಮ್ ವಿತ್ ದ ಎಪಿಥೆಟ್. ಚಾಸರು ಈತನನ್ನ ಮಾರಲ್ ಗೋವರ್ ಅಂತ ಕರೆದಿದ್ರು ಕೂಡ ಇವನ ಕಾವ್ಯ ಏನಿದೆ ಅದು ಕೇವಲ ಮಾರಲ್ ಅಷ್ಟೇ ಅಲ್ಲ, ಇಟ್ ಈಸ್ ರಿಲಿಜಿಯಸ್ ಪೊಲಿಟಿಕಲ್ ಹಿಸ್ಟಾರಿಕಲ್ ಅಂಡ್ ಆಸ್ ವೆಲ್ ಆಸ್ ಮಾರಲ್. ಹಿಸ್ ಪ್ರೈಮರಿ ಮೋಡ್ ಈಸ್ ಅಲಿಗರಿ. ಅವನ ಕಾವ್ಯ ಬರತಕ್ಕಂಥ ವಿಧಾನ ಅಲಿಗರಿ. ಅಲಿಗರಿ ಅಂದರೆ ಒಂದು ಕೃತಿಯನ್ನು ಬರೆದಾಗ ಪರೋಕ್ಷವಾಗಿ ಇನ್ನೊಂದನ್ನು ಅಲ್ಲಿ ಸೂಚಿಸಿರ್ತಾರೆ. ಈಗ ಯಾವುದೋ ಒಂದು ಪೌರಾಣಿಕ ವಸ್ತುವನ್ನು ಇಟ್ಕೊಂಡು ಅವರು ಕೃತಿಯನ್ನು ಬರೆದಿರ್ತಾರೆ, ಆದರೆ ಸಮಕಾಲೀನ ವ್ಯಕ್ತಿಗಳಿಗೆ ಯಾರಿಗೋ ಆ ಕಥೆಗೂ ಸಮಕಾಲೀನ ವ್ಯಕ್ತಿಗಳಿಗೂ ಸಂಬಂಧ ಇರ್ತದೆ. ಅದು ಓದಿದ್ರಿಗೆ ಗೊತ್ತಾಗ್ತದೆ, ನೇರವಾಗಿ ಹೇಳಿರಲ್ಲ ಪೊಯೆಟ್ಟು, ಆದರೆ ಓ ಇವರನ್ನೇ ಸೂಚಿಸಿ ಬರೆದಿದ್ದಾನೆ ಅಂತ. ಯಾವುದೋ ಪೌರಾಣಿಕ ಕಥೆಯಾಗಿದ್ದು ಕೂಡ ಅವತ್ತಿನ ಕಾಲದಲ್ಲಿ ಬದುಕಿದ್ದ ವ್ಯಕ್ತಿಗಳಿಗೂ ಅದಕ್ಕೂ ಸಂಬಂಧ ಸೂಚಿಸ್ತಾರೆ ಏನೋ ಪರೋಕ್ಷವಾಗಿ. ಅದನ್ನು ಅಲಿಗರಿ ಅಂತ ಹೇಳಿ. ಹಿಸ್ ಅರ್ಲಿಯೆಸ್ಟ್ ವರ್ಕ್ಸ್ ವರ್ ಪ್ರಾಬಬ್ಲಿ ಬ್ಯಾಲೆಡ್ಸ್ ಇನ್ ಆಂಗ್ಲೋ ನಾರ್ಮನ್ ಫ್ರೆಂಚ್, ಸಮ್ ಆಫ್ ವಿಚ್ ಮೇ ಹ್ಯಾವ್ ಲೇಟರ್ ಬೀನ್ ಇನ್ಕ್ಲೂಡೆಡ್ ಇನ್ ಹಿಸ್ ವರ್ಕ್. ದ ಸಿಂಕಾಂಟೆ ಬ್ಯಾಲೆಡ್ಸ್. ಇವನೋ ಆಂಗ್ಲೋ ನಾರ್ಮನ್ ಫ್ರೆಂಚ್ ಭಾಷೆಯಲ್ಲಿ ಬ್ಯಾಲೆಡ್ಗಳನ್ನ ಬರೀತಾನೆ. ಬ್ಯಾಲೆಡ್ ಅಂದ್ರೆ ನಾವೇನ್ ಕನ್ನಡದ ಲಾವಣಿ ಅಂತ ಹೇಳ್ತೀವಲ್ಲ ಆ ರೀತಿಯದ್ದು. ಅದು ಅವನ ಸಿಂಕಾಂಟೆ ಬ್ಯಾಲೆಡ್ಸ್ ಅನ್ನೋ ಕೃತಿಯಲ್ಲಿ ಆ ಬ್ಯಾಲೆಡ್ಗಳಿವೆ. ದ ಫಸ್ಟ್ ವರ್ಕ್ ವಿಚ್ ಹ್ಯಾಸ್ ಸರ್ವೈವ್ಡ್ ಈಸ್ ಇನ್ ದ ಸೇಮ್ ಲ್ಯಾಂಗ್ವೇಜ್, ಹೌಎವರ್ ಇಟ್ ಈಸ್ ದ ಸ್ಪೆಕ್ಯುಲಮ್ ಮೆಡಿಟ್ಯಾಂಟಿಸ್ ಆಲ್ಸೋ ನೋನ್ ಬೈ ದ ಫ್ರೆಂಚ್ ಟೈಟಲ್ ಮಿರರ್ ಡಿ ಲಾವೋಮ್, ಅ ಪೊಯಮ್ ಆಫ್ ಜಸ್ಟ್ ಅಂಡರ್ 30,000 ಲೈನ್ಸ್ ಕಂಟೈನಿಂಗ್ ಅ ಡೆನ್ಸ್ ಎಕ್ಸ್ಪೋಸಿಷನ್ ಆಫ್ ರಿಲಿಜನ್ ಅಂಡ್ ಮೊರಾಲಿಟಿ. 30,000 ಲೈನ್ಸ್ ಇದೆ. ಗೋವರ್ ಸೆಕೆಂಡ್ ಮೇಜರ್ ವರ್ಕ್ ದ ವಾಕ್ಸ್ ಕ್ಲೆಮೆಂಟಿಸ್ ಹ್ಯಾಸ್ ರಿಟನ್ ಇನ್ ಲ್ಯಾಟಿನ್. ದ ಫಸ್ಟ್ ಬುಕ್ ಹ್ಯಾಸ್ ಅನ್ ಅಲಿಗರಿಕಲ್ ಅಕೌಂಟ್ ಆಫ್ ದ ಪೆಸೆಂಟ್ಸ್ ರಿವೋಲ್ಟ್ ವಿಚ್ ಬಿಗಿನ್ಸ್ ಆಸ್ ಅನ್ ಅಲಿಗರಿ, ಬಿಕಮ್ಸ್ ಕ್ವೈಟ್ ಸ್ಪೆಸಿಫಿಕ್ ಅಂಡ್ ಎಂಡ್ಸ್ ವಿತ್ ಅನ್ ಅಲ್ಯೂಷನ್ ಟು ವಿಲಿಯಂ ವಾಲ್ವರ್ಕ್ಸ್ ಸಸ್ಪೆನ್ಷನ್ ಸಪ್ರೆಷನ್ ಆಫ್ ದ ರೆಬೆಲ್ಸ್. ಇದರ ಮೊದಲನೇ ಬುಕ್ ಪೆಸೆಂಟ್ಸ್ ರೆವೋಲ್ಟ್ ಅನ್ನು ಹೇಳುತ್ತೆ. ಇದರಲ್ಲಿ ವಿಲಿಯಂ ವಾಲ್ವರ್ತ್
ಈ ದಂಗೆ ಎದ್ದವರನ್ನ ದಮನ ಮಾಡತಕ್ಕಂಥ ವಿಚಾರವನ್ನ ಇಲ್ಲಿ ಹೇಳ್ತಾನೆ. ಗೋವರ್ ಟೇಕ್ಸ್ ದ ಸೈಡ್ ಆಫ್ ದ ಅರಿಸ್ಟೋಕ್ರೆಸಿ, ಬಟ್ ದ ಆಕ್ಷನ್ಸ್ ಆಫ್ ರಿಚರ್ಡ್ ಸೆಕೆಂಡ್ ಆರ್ ಡಿಸ್ಕ್ರೈಬ್ಡ್ ಬೈ ದ ಕ್ಯಾಪ್ಟನ್ ಇನ್ ವೈನ್ ಎಂಡೆವರ್ ಟು ಡೈರೆಕ್ಟ್ ದ ಶಿಪ್ಸ್ ಕೋರ್ಸ್. ಇಲ್ಲಿ ಗೋವರ್ ಶ್ರೀಮಂತರ ಪರವಾಗಿ ಮಾತಾಡ್ತಾರೆ. ಇವನು ರಿಚರ್ಡ್ ಸೆಕೆಂಡ್ನ ಕೃತ್ಯವನ್ನ ಅಂದ್ರೆ ಆತ ಏನ್ ಮಾಡಿದ ಅನ್ನೋದನ್ನ ಇವನು ಯಾವ ರೀತಿ ವರ್ಣಿಸ್ತಾನೆ ಅಂದ್ರೆ, ದ ಕ್ಯಾಪ್ಟನ್ ಇನ್ ವೈನ್ ಎಂಡೆವರ್ ಟು ಡೈರೆಕ್ಟ್ ದ ಶಿಪ್ಸ್ ಕೋರ್ಸ್. ಒಂದು ಹಡಗಿನ ಕ್ಯಾಪ್ಟನ್ ಏನಿರ್ತಾನಲ್ಲ, ಅವನು ಹಡಗಿನ ದಿಕ್ಕನ್ನು ಬದಲಾಯಿಸಿದ್ರಲ್ಲಿ ವಿಫಲ ಆದ ಅಂತ ಹೇಳ್ತಾನೆ. ಅಂದ್ರೆ ತಾನು ಯಶಸ್ವಿ ಆಗಲಿಲ್ಲ ಆತ ಅಂತ ಹೇಳ್ತಾನೆ. ಸಬ್ಸಿಕ್ವೆಂಟ್ ಬುಕ್ಸ್ ಡಿಕ್ರಿ ದ ಸಿನ್ಸ್ ಆಫ್ ವೇರಿಯಸ್ ಕ್ಲಾಸಸ್ ಆಫ್ ದ ಸೋಷಿಯಲ್ ಆರ್ಡರ್, ಪ್ರೀಸ್ಟ್ಸ್, ಪ್ರಯರ್ಸ್, ನೈಟ್ಸ್, ಪೆಸೆಂಟ್ಸ್, ಮರ್ಚೆಂಟ್ಸ್, ಲಾಯರ್ಸ್. ಸಬ್ಸಿಕ್ವೆಂಟ್ ಬುಕ್ಸ್ ಅಂದ್ರೆ ನಂತರದ ಪುಸ್ತಕಗಳು. ನಂತರದ ಪುಸ್ತಕಗಳು ಅಂದ್ರೆ ಈ ಕೃತಿಯಲ್ಲೇ, ಈ ವಾಕ್ಸ್ ಕ್ಲೆಮೆಂಟಿಸ್ ಅನ್ನೋದು ಅನೇಕ ಬುಕ್ಗಳಿದೆ, ಅದರಲ್ಲಿ ಮೊದಲನೇ ಬುಕ್ ನಲ್ಲಿ ಪೆಸೆಂಟ್ಸ್ ರಿವೋಲ್ಟ್ ಬಗ್ಗೆ ಹೇಳ್ತಾನೆ. ನಂತರದ ಪುಸ್ತಕಗಳಲ್ಲಿ ಆ ಸಮಾಜದ ಬೇರೆ ಬೇರೆ ವರ್ಗದ ಜನ ಇದ್ರಲ್ಲ, ಪ್ರೀಸ್ಟ್ಸ್ ಆಗಿರ್ಬೋದು, ಪ್ರೇಯರ್ಸ್ ಆಗಿರ್ಬೋದು, ನೈಟ್ಸ್ ಆಗಿರ್ಬೋದು, ಪೆಸೆಂಟ್ಸ್ ಆಗಿರ್ಬೋದು, ಮರ್ಚೆಂಟ್ಸ್ ಮತ್ತೆ ಲಾಯರ್ಸ್, ಇವರೆಲ್ಲ ಅವರು ಯಾವ ರೀತಿಯ ಪಾಪಗಳನ್ನ ಮಾಡ್ತಾ ಇದ್ರು ಅಂತ ಬರಿತಾ ಹೋಗ್ತದೆ, ಯಾವ ರೀತಿ ತಪ್ಪು ಮಾಡ್ತಾ ಇದ್ರು. ದ ಲಾಸ್ಟ್ ಟೂ ಬುಕ್ಸ್ ಗಿವ್ ಅಡ್ವೈಸ್ ಟು ಕಿಂಗ್ ರಿಚರ್ಡ್ ಸೆಕೆಂಡ್ ಅಂಡ್ ಎಕ್ಸ್ಪ್ರೆಸ್ ದ ಪೋಯೆಟ್ಸ್ ಲವ್ ಫಾರ್ ಇಂಗ್ಲೆಂಡ್. ಕೊನೆಯ ಎರಡು ಪುಸ್ತಕಗಳಲ್ಲಿ ರಿಚರ್ಡ್ ಸೆಕೆಂಡ್ ದೊರೆಗೆ ಇವನು ಸಲಹೆಯನ್ನ ಕೊಡ್ತಾನೆ, ಮತ್ತೆ ಇಂಗ್ಲೆಂಡಿನ ಬಗ್ಗೆ ತನ್ನ ಪ್ರೇಮವನ್ನ ವ್ಯಕ್ತಪಡಿಸ್ತಾನೆ. ಈಸ್ ಥರ್ಡ್ ವರ್ಕ್ ಈಸ್ ದ ಕನ್ಫೆಸಿಯೋ ಅಮೆಂಟಿಸ್. ದಿಸ್ ಈಸ್ ದ ಥರ್ಡ್ ವರ್ಕ್. ಆ 30,000 ಲೈನ್ ಪೋಯಮ್ ಇನ್ ಆಕ್ಟೋಸಿಲೇಬಿಕ್ ಇಂಗ್ಲಿಷ್ ಕಪ್ಲೆಟ್ಸ್ ವಿಚ್ ಮೇಕ್ಸ್ ಯೂಸ್ ಆಫ್ ದ ಸ್ಟ್ರಕ್ಚರ್ ಆಫ್ a Christian confession presented allegorically as a confession of sins against love, as a narrative frame within which a multitude of individual tales are told. ಇದು 30,000 ಲೈನ್ ಇದೆ, ಆಕ್ಟೋಸಿಲೇಬಿಕ್ ಕಪ್ಲೆಟ್ಸ್ ಅಲ್ಲಿ ಬರೀತಾನೆ. ಆಕ್ಟೋಸಿಲೇಬಿಕ್ ಕಪ್ಲೆಟ್ಸ್ ಅನ್ನೋದು ಒಂದು ಚಂದದ್ದು. ಇದರಲ್ಲಿ ಇವನು ಕ್ರಿಶ್ಚಿಯನ್ ಕನ್ಫೆಷನ್ ಅನ್ನ ಇಟ್ಕೊಂಡು ಈ ಕೃತಿಯನ್ನು ಬರೀತಾನೆ. ಕನ್ಫೆಷನ್ ಅಂದ್ರೆ ತಪ್ಪನ್ನ ಒಪ್ಕೊಳ್ಳೋದು. ಈ ಕ್ರಿಶ್ಚಿಯನ್ರಲ್ಲಿ ಒಂದು ಕಾನ್ಸೆಪ್ಟ್ ಏನಿದೆ ಅಂದ್ರೆ, ನಾವೆಲ್ಲ ಪಾಪ ಮಾಡಿದ್ದೇವೆ ಅಂತ, ಆ ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು ಅನ್ನೋದು ಅವರ ಕಾನ್ಸೆಪ್ಟ್. ಅದನ್ನ ಇಟ್ಕೊಂಡು ಅದನ್ನ ತರ್ತಾನೆ ಇವನ ಆಕೃತಿಯಲ್ಲಿ. ಇದರಲ್ಲಿ ಆ ಮಲ್ಟಿಟ್ಯೂಡ್ ಆಫ್ ಇಂಡಿವಿಜುವಲ್ ಟೇಲ್ಸ್ ಆರ್ ಟೋಲ್ಡ್, ಅನೇಕ ಪ್ರತ್ಯೇಕವಾದ ಕಥೆಗಳು ಇದರಲ್ಲಿ ಬರ್ತವೆ. Like his previous works, the theme is very much morality, even where the stories themselves have a tendency to describe rather immoral behavior. Avana hindina krutigala hagene idra theme kuda morality, niti. Idralli kathegalalli immoral behavior anna ಅವನು ವರ್ಣಿಸ್ತಾನೆ, ಅಂದ್ರೆ ಅನೈತಿಕ ನಡವಳಿಕೆಗಳ ಬಗ್ಗೆ ಹೇಳ್ತಾನೆ. ಒನ್ ಸ್ಕಾಲರ್ ಅಸರ್ಟ್ಸ್ ದಟ್ ಕನ್ಫೆಸಿಯೋ ಅಮೆಂಟಿಸ್ ಆಲ್ಮೋಸ್ಟ್ ಎಕ್ಸ್ಕ್ಲೂಸಿವ್ಲಿ ಮೇಡ್ ಗೋವರ್ಸ್ ಪೊಯೆಟಿಕ್ ರೆಪ್ಯುಟೇಷನ್. ಇವನಿಗೆ ರೆಪ್ಯುಟೇಷನ್ ಅನ್ನು ತಂದಂತ ಕೃತಿ ಅಂತ ಒಬ್ಬ ಹೇಳ್ತಾನೆ, ಕನ್ಫೆಸಿಯೋ ಅಮೆಂಟಿಸ್. ಇದರಲ್ಲಿ ಕನ್ಫೆಸ್ ಅನ್ನೋದು ಬರುತ್ತೆ ನೋಡಿ, ಕನ್ಫೆಸಿಯೋ. ಫಿಶರ್ ವ್ಯೂಸ್ the three major works as one continuous work with In Praise of Peace as a capstone. Fisher annavano ee mooru krutigalu one continuous work anta helta, onu mooru krutigalu nen barnalla avella ondu continuous aagi hogtave, andre onde kathe belita hogide. ಅದರಲ್ಲಿ ಇನ್ ಪ್ರೈಸ್ ಆಫ್ ಪೀಸ್ ಅನ್ನೋದು ಅದರಲ್ಲಿ ಮೇಲೆ ನಿಲ್ತದೆ. ದೇರ್ ಈಸ್ ಮೂವ್ಮೆಂಟ್ ಫ್ರಮ್ ದ ಕೋಲ್ಡ್ಲಿ ಟೋನ್ ಆಫ್ ದ
Sinkant ballads to the moral and philosophical tone of the treaty. ಇಲ್ಲಿ ಸಿಂಕಾಂಟ್ ಬ್ಯಾಲೆಟ್ಸ್ ಅಂತ ಒಂದು ಹೇಳಿದ್ನಲ್ಲ, ಒಂದು ಬ್ಯಾಲೆಟ್ಗಳನ್ನ ಬರೆದ್ನಲ್ಲ, ಅದರಲ್ಲಿ ಏನು ಪ್ರೀತಿಯ ಒಂದು ಘಾಟಿ ಇದ್ರೆ, ಆಮೇಲೆ ಬಂದಂತ ಟ್ರೈಟಿ ಅನ್ನುವ ಕೃತಿಯಲ್ಲಿ ಮಾರಲ್ ಅಂಡ್ ಫಿಲಸಾಫಿಕಲ್ ಟೋನ್ ಇದೆ, ಅಂದ್ರೆ ನೈತಿಕವಾದ ಮತ್ತೆ ತತ್ವಶಾಸ್ತ್ರದ ಧ್ವನಿಯಲ್ಲಿ ಕಂಡುಬರ್ತದೆ. ದೆ ಪ್ರೊವೈಡ್ ಆಸ್ ಆರ್ಗನೈಸ್ ಅಂಡ್ ಯೂನಿಫೈಡ್ a view as we have of the social ideals on England upon the eve of the Renaissance. England nalli nantara yenu Renaissance bantala, a Renaissance ge ivu pushti odagistave, ondu adarshavanna odagisikodtave. This view may be subsumed under the three broad headings: individual virtue, legal justice, and the administrative responsibility of the king. ಈ ದೃಷ್ಟಿಕೋನವನ್ನ ನಾವು ಮೂರು ಪದಗಳಲ್ಲಿ ಹೇಳಬಹುದು. ಒಂದು ಇಂಡಿವಿಜುವಲ್ ವರ್ಚ್ಯೂ, ವರ್ಚ್ಯೂ ಅಂದ್ರೆ ಗುಣ, ಅಂಡ್ ಲೀಗಲ್ ಜಸ್ಟಿಸ್ ಕಾನೂನಿನ ನ್ಯಾಯ, ಮತ್ತೆ ಅಡ್ಮಿನಿಸ್ಟ್ರೇಟಿವ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಕಿಂಗ್. The works progress from the description of the origins of sin and the nature of the vices and virtues at the beginning of the mirror the law through consideration of social law and order in the discussion of the three estates in the mirror and walks Clementis to a final synthesis of royal responsibility of Empedoclean love in the Confessio Amantis. ಈ ಕೃತಿ ಹೇಗೆ ಮುಂದುವರಿತಾ ಹೋಗ್ತದೆ ಅಂದ್ರೆ, ಆರಿಜಿನ್ಸ್ ಆಫ್ ಸಿನ್, ಪಾಪದ ಮೂಲ, ಅಂಡ್ ನೇಚರ್ ಆಫ್ ದ ವೈಸಸ್, ಅಂಡ್ ವರ್ಚ್ಯೂಸ್, ವರ್ಚ್ಯೂಸ್ ಅಂದ್ರೆ ಒಳ್ಳೆ ಗುಣ, ಅಟ್ ದ ಬಿಗಿನಿಂಗ್ ಆಫ್ ದ ಮಿರರ್ ಡಿ ಲಾವೋ. ಮಿರರ್ ಡಿ ಲಾವೋಮ್ನಲ್ಲಿ ಈ ವಿಚಾರಗಳು ಪ್ರಾರಂಭದಲ್ಲಿ ಬರ್ತವೆ. ಇದರ ಡಿಸ್ಕಷನ್, ಇದರ ಚರ್ಚೆ ಮಿರರ್ ಅಂಡ್ ವಾಕ್ಸ್ ಕ್ಲೆಮ್ಯಾಟಿಸ್ ನಲ್ಲಿ ಇದರ ಚರ್ಚೆ ಬರ್ತದೆ. ಆಮೇಲೆ ಕನ್ಫೆಸಿಯೋ ಅಮ್ಯಾಂಟಿಸ್ ನಲ್ಲಿ ಇದರ ಫೈನಲ್ ಸಿಂಥೆಸಿಸ್ ಬರ್ತದೆ. ಇನ್ ಲೇಟರ್ ಇಯರ್ಸ್ ಗೋವರ್ ಪಬ್ಲಿಷ್ಡ್ ಅ ನಂಬರ್ ಆಫ್ ಮೈನರ್ ವರ್ಕ್ಸ್ ಇನ್ ಆಲ್ ತ್ರೀ ಲ್ಯಾಂಗ್ವೇಜಸ್. ಕೊನೆಯ ದಿನಗಳಲ್ಲಿ ಈ ಮೂರು ಭಾಷೆಗಳಲ್ಲಿ, ಅಂದ್ರೆ ಯಾವ್ಯಾವುದು, ಫ್ರೆಂಚ್, ಲ್ಯಾಟಿನ್ ಮತ್ತೆ ಇಂಗ್ಲಿಷ್, ಈ ಮೂರು ಭಾಷೆಗಳಲ್ಲಿ ಅವನು ಸಣ್ಣ ಸಣ್ಣ ಕೃತಿಗಳನ್ನು ರಚನೆ ಮಾಡ್ತಾನೆ. Gower's poetry has had a mixed critical reception. ಇವನ ಕಾವ್ಯ ಮಿಶ್ರ ಪ್ರತಿಕ್ರಿಯೆಯನ್ನ ಕಂಡಿದೆ ವಿಮರ್ಶಕರಿಂದ. ಇನ್ ದ 16th ಸೆಂಚುರಿ ಹಿ ವಾಸ್ ಜನರಲಿ ರಿಗಾರ್ಡೆಡ್ ಅಲಾಂಗ್ ಸೈಡ್ ಚಾಸರ್ ಆಸ್ ದ ಫಾದರ್ ಆಫ್ ಇಂಗ್ಲಿಷ್ ಪೊಯೆಟ್ರಿ. 16th ಸೆಂಚುರಿಯಲ್ಲಿ ಇವನನ್ನು ಕೂಡ ಚಾಸರ್ನ ಹಾಗೆ ಇವನು ಕೂಡ ಫಾದರ್ ಆಫ್ ಇಂಗ್ಲಿಷ್ ಪೊಯೆಟ್ರಿ ಅಂತ ಪರಿಗಣಿಸಲ್ಪಟ್ಟಿದ್ದ. In the 18th and 19th centuries, however, his reputation declined largely on account of a perceived didacticism and dullness. ಆದರೆ 18th-19th ಶತಮಾನದ ವಿಮರ್ಶೆ ಏನು ಹೇಳುತ್ತೆ ಅಂದರೆ, ಆಗ ಇವನ ರೆಪ್ಯುಟೇಷನ್ ಕಡಿಮೆ ಆಗುತ್ತೆ. ಯಾಕೆ ಅಂದರೆ ಇವನು ಡಿಡ್ಯಾಕ್ಟಿಸಿಸಮ್ ಅನ್ನು ಹೇಳ್ತಾನೆ ಅಂತ. ಡಿಡ್ಯಾಕ್ಟಿಸಿಸಮ್ ಅಂದರೆ ನೀತಿ ಬೋಧನೆ ಮಾಡೋದು. ಒಂದು ಕಾವ್ಯದಲ್ಲಿ ಬರೀ ನೀತಿ ಬೋಧನೆಯೇ ತುಂಬ ಹೋಗಿದ್ರೆ ಅದು ಒಳ್ಳೆ ಕಾವ್ಯ ಅಲ್ಲ. ಹಾಗಾಗಿ ಇವನ ರೆಪ್ಯುಟೇಷನ್ 18th ಮತ್ತು 19th ಸೆಂಚುರಿಯಲ್ಲಿ ಕಡಿಮೆ ಆಗ್ತದೆ. ಹಾಗಾಗಿ ನಾವು ಜೆಫ್ರಿ ಚಾಸರ್ನೇ
ಫಾದರ್ ಆಫ್ ಇಂಗ್ಲಿಷ್ ಅಂತ ಕರೀತೇವೆ.